ಹಾಯ್ ಸರ್, ಇದು ಜೆ ಪಿ ಸರ್ ಅವ್ರ ಬಗ್ಗೆ. ಜೆ ಪಿ ಸರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ನನಗೆ ಗೊತ್ತಿರೋ ಜೆ ಪಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಹೀ ಈಸ್ ವೆರಿ ಎಂಥೂಸಿಯಾಸ್ಟಿಕ್ ಆ್ಯಂಡ್ ವೆರಿ ಯಂಗ್ ಅಟ್ ಹಾರ್ಟ್. ಅವ್ರು ನೋಡಿದ್ರೆ ವಯಸ್ಸಾಗಿರೋ ಥರ ಅನಿಸ್ತಾರೆ, ಬಟ್ ಮನಸ್ಸು ಅವ್ರಿಗಿರೋ ಎಂಥೂಸಿಯಾಸಮು ಸಿಕ್ಕಾಪಟ್ಟೆ, ಅಂದರೆ ಒಂದು 18 ವರ್ಷದ ಹುಡುಗಂಗೆ ಯಾವ ರೇಂಜಿಗೆ ಎನರ್ಜಿ ಇರುತ್ತೆ ಆ ಥರ ಇರುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಹೀ ಈವನ್ ಗೋಸ್ ಟು ದಿ ಜಿಮ್ ಅಟ್ ದ ಏಜ್ ಆಫ್, ಸರ್ ಎಷ್ಟು, 65 ವರ್ಷ ಆಯಿತು ನಿಮಗೆ, ನಂಗೆ ಗೊತ್ತಿಲ್ಲ. ಸೊ ಈವನ್ ಅಟ್ ದಿಸ್ ಏಜ್ ಹೀ ಗೋಸ್ ಆ್ಯಂಡ್ ಹೀ ರಿಯಲಿ ವರ್ಕ್ಸ್ ಹಾರ್ಡ್ ಫಾರ್ ಇಟ್. ಫಿಟ್ನೆಸ್ ಲೆವೆಲ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಒಂಥರ ಯೂತ್ಸ್ಗೆಲ್ಲ ಅವರೇ ಒಂದು ಮಾದರಿ ಅಂತ ಹೇಳ್ಬೋದು. ಈ ಥರ ನಮಗೆಲ್ಲ ಇದೊಂದೇ ವಿಚಾರ ಅಂತಲ್ಲ. ಆ್ಯಂಡ್ ಟು ಟಾಕ್ ಅಬೌಟ್ ಹಿಸ್ ಫೌಂಡೇಶನ್, ಪರಿಹಾರ್ ಫೌಂಡೇಶನ್ ಅಂತ, ಯಾರೂ ಒಂದು ರೀತಿ ಯೋಚನೆ ಮಾಡಿರೋದಿಲ್ಲ ಆ ಥರ ಒಂದು ಕೆಲಸ ಆಗಿರ್ಬೋದು. ಅಂದರೆ ತುಂಬ ಪ್ರಪಂಚದಲ್ಲಿ ಅವಶ್ಯಕತೆ ಇರತಕ್ಕಂಥ ಹೆಣ್ಮಕ್ಳಿಗೆ ಅಥವಾ ಗಂಡಸರಿಗೆ, ಯಾರು ವಿಡೋರ್ ಅಥವಾ ಡಿವೋರ್ಸ್ಡ್ ಮೆನ್ ಆ್ಯಂಡ್ ವುಮೆನ್ ಅಂತ ಏನಿರ್ತಾರೆ, ಅವ್ರಿಗೆಲ್ಲರಿಗೂ ಮಾನಸಿಕವಾಗಿ ಒಂದು ಸ್ವಲ್ಪ ಕೂಗಿ ಹೋಗಿರ್ತಾರೆ. ಅಂಥವರಿಗೆ ಒಂದು ಸಾಂತ್ವನ ತುಂಬಿ ಅವರಿಗೆ ಒಂದು ಏನು ಹೆಲ್ಪ್ ಮಾಡೋ ಅಂಥ ಒಂದು ಆರ್ಗನೈಸೇಷನ್ ಪರಿಹಾರ ಫೌಂಡೇಶನ್. ಅಂಥ ಒಂದು ಆರ್ಗನೈಸೇಷನನ್ನು ರೂವಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬ ಅದೇ ಥರ ಜನಪರ ಕಾಳಜಿ ಇರ್ತಕ್ಕಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ನಾನು ಸರ್ರು ಒರಿಸ್ಸಾಗೆ ಒಂದು ಇದಕ್ಕೆ ಹೋಗಿದ್ವಿ, ಒಂದು ವಿಲೇಜ್, ರಿಮೋಟ್ ವಿಲೇಜ್. ಅಲ್ಲಿ ಇದೇ ಥರ ವಿಡೋಡ್ ವುಮೆನ್ ಅನ್ನ ಏನಿದ್ದಾರೆ ಅಂಥವ್ರಿಗೆ ಸುಮಾರು ಜನ ಇದ್ದಾರೆ. ಅಂದರೆ ಇಡೀ ಹಳ್ಳೀಲಿ ಆಲ್ಮೋಸ್ಟ್ 50% ಆಫ್ ದ ವಿಲೇಜ್ ಅಂತ ಹೇಳ್ಬೋದು, 50% ಆಫ್ ದ ವಿಲೇಜ್ ವಿಡೋಸೇ ಇದ್ದಾರೆ. ಅಂಥವ್ರಿಗೆ ಅದು ತುಂಬ ರಿಮೋಟ್ ವಿಲೇಜು, ಅಲ್ಲಿ ಯಾವುದೇ ರೀತಿ ಎಮ್ಯುನಿಟೀಸ್ ಕೂಡ ಇಲ್ಲ. ಅಂಥ ವಿಲೇಜಿಗೆ ನಮ್ಮನ್ನು ಕರ್ಕೊಂಡೋಗಿ ಇಲ್ಲ ದೀಪಕ್ ಅವ್ರಿಗೆ ಏನಾದರೂ ನಾವು ಮಾಡಬೇಕು, ಅವ್ರಿಗೆ ಒಂದು ಡಾಕ್ಯುಮೆಂಟ್ರಿ ಅಂತ ಮಾಡಿ ಅವ್ರಿಗೆ ಏನಾದರೂ ನಮ್ಮ ಕಡೆಯಿಂದ. ಬಿಕಾಸ್ ಏನಂದರೆ ವಸುದೈವ ಕುಟುಂಬಕ್ಕಮ್ಮ ಅಂತ ಏನು ಹೇಳ್ತಾರೆ, ಇಡೀ ಪ್ರಪಂಚನೇ ಒಂದು ಕುಟುಂಬ ಇದ್ದ ಹಾಗೆ ಅನ್ನೋ ಥರ. ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು, ಎಲ್ಲೆಲ್ಲಿ ಯಾರ್ಯಾರಿಗೆ ಕಷ್ಟ ಇದೆಯೋ ಎಲ್ಲರಿಗೂ ನಾವು ಸ್ಪಂದಿಸಬೇಕು ಅನ್ನೋ ಒಂದು ಮೋಟೋವನ್ನು ಇಟ್ಕೊಂಡು ಪರಿಹಾರ ಫೌಂಡೇಶನ್ ಮೂಲಕ ಅವರೇನಿದ್ದಾರೆ ಎಲ್ಲ ಥರ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದಲ್ಲದೆ ಹೊಸಬ್ರ ನನ್ನಂಥ ಸುಮಾರು ಜನ ಯಂಗ್ಸ್ಟರ್ಸಿಗೆ ಅವರು ಒಂದು ಗೈಡೆನ್ಸ್ನ ಕೊಡ್ತಿದ್ದಾರೆ. ಫಿಲಮ್ ಮೇಕಿಂಗ್ ಆಗಿರ್ಬೋದು ಅಥವಾ ಕೆರಿಯರ್ ಬಿಲ್ಡಿಂಗ್ ಆಗಿರ್ಬೋದು, ಏನು ಮಾಡ್ಬೋದು, ಯಾವ ಥರ ಮಾಡಿದ್ರೆ ಏನಾಗುತ್ತೆ ಸುಮಾರು ಜನಕ್ಕೆ. ಅಂದರೆ ಈಗ ಯಾರಾದರೂ ಹೊಸದಾಗಿ ಬಂದು ಕೇಳ್ತಾರೆ, ಸರ್ ನೀನು ಹಿಂಗೆ ಮಾಡ್ತಿದ್ದೀನಿ ನಾನು ಏನು ಮಾಡ್ಬೋದು. ಆ್ಯಂಡ್ ಬೀಯಿಂಗ್ ಅಟ್ ಹಿಸ್ ಏಜ್ ಅವರಿಗೆ ಸಿಕ್ಕಾಪಟ್ಟೆ ರೆಫ್ರೆನ್ಸಸ್ ಇರುತ್ತೆ. ಆ ರೆಫ್ರೆನ್ಸಸ್ಸಲ್ಲಿ ಈ ಪರ್ಟಿಕ್ಯುಲರ್ ವ್ಯಕ್ತಿಗೆ ಯಾವುದಾದ್ರೂ ರೀತಿಯಲ್ಲಿ ಹೆಲ್ಪ್ ಆಗ್ಬೋದಾ ಏನು ಎತ್ತ ಅಂತ ತಿಳ್ಕೊಂಡು ಅವರು ಸಪೋರ್ಟ್ ಮಾಡುವಂಥದ್ದು ತುಂಬ ಈ ಥರ ಜನಪರ ಕಾಳಜಿ ಕೆಲಸಗಳನ್ನು ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಥಿಂಗ್, ನಾನು ಅವ್ರ ನೆಗೆಟಿವ್ ಪಾಯಿಂಟ್ಸ್ ನಾನು ಹೇಳಬೇಕು ಅಂತಂದರೆ ಏನಂದರೆ ಅವ್ರ ಏಜ್ ಫ್ಯಾಕ್ಟರ್ನ ನೋಡೋದಿಲ್ಲ. ಹೋಗ್ಬಿಟ್ಟು ಯಾವುದೋ ಒಂದು ವೆಯ್ಟ್ ಲಿಫ್ಟ್ ಮಾಡಬೇಕು ಇದರೊಳಗೆ ಜಿಮ್ಮಲ್ಲಿ ವೆಯ್ಟ್ ಲಿಫ್ಟ್ ಮಾಡಬೇಕಂದ್ರೆ ಮಾಡಿಬಿಡ್ತಾರೆ. ಆ್ಯಂಡ್ ಆ ಒಂದು ಏಜ್ ಫ್ಯಾಕ್ಟರ್ನ ಕೂಡ ಲೆಕ್ಕಕ್ಕಿಟ್ಕೊಳ್ದಲೇ ಅವ್ರು ಮಾಡ್ತಾರೆ. ಇದು ಒಂದೊಂದು ಸರಿ ನಂಗೆ ಅನ್ಸುತ್ತೆ, ಸರ್ ಏನು ಸರ್ ಇಷ್ಟೊಂದು ಏಜ್ ಆಗಿದೆ ನೀವು ಯಾಕೆ ಮಾಡೋಕ್ಕೆ ಹೋಗ್ತೀರಾ, ಹಿಂಗೆ ಬೇಡ ಸರ್ ಹಂಗೆ ಹಿಂಗೆ ಅಂತ ಹೇಳಿದ್ರು ಅವ್ರು ಕೇಳಿದ್ರೆ. ಆ್ಯಂಡ್ ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾಯಿದ್ದೆ ಜಿಮ್ಮಲ್ಲೇ ಬಂದು ಜಿಮ್ ಮುಗಿಸ್ಕೊಂಡು ನಾನು ಮಾಡಬೇಕು ಇವತ್ತು ಸರಿಗೆ ಒಂದು ವೀಡಿಯೋ ಮಾಡಿ ಕಳಿಸ್ಬೇಕು ಅಂತ. ಯಾಕೆ ಅಂತಂದರೆ ತುಂಬ ಒಂಥರ ನನಗೇನು ಪ್ರೋತ್ಸಾಹ ತುಂಬಿದ್ದು, ಅವರು ಆ ಏಜಲ್ಲಿ ಮಾಡ್ತಿದ್ದಾರೆ ನಾನು ಇನ್ನೂ ಮಾಡ್ತಾ ಇಲ್ವಲ್ಲ ಅನ್ನೋ ಒಂದು ಕಿಚ್ಚಿಂದ ನಾನು ಮಾಡಬೇಕು ಅಂತ ಮನಸ್ಸಾಗಿ ಐ ಹ್ಯಾವ್ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಸರ್. ಅದಕ್ಕೋಸ್ಕರ ನಾನು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ವೀಡಿಯೋ ಮಾಡಿ ನಿಮಗೆ ಇವಾಗ ಕಳಿಸ್ತಾ ಇದ್ದೀನಿ. ಹೋಪ್ ದಿಸ್ ರೀಚಸ್ ಟು ಮೆನಿ ಅದರ್ಸ್ ಆ್ಯಂಡ್ ಆಲ್ಸೋ ಗೆಟ್ಸ್ ಲಾಟ್ ಆಫ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು.